ಎಲ್ಲರಿಗೂ ನಮಸ್ಕಾರ, ನಾನು ಮಮತಾ ಪಾಟೀಲ್. ನೀವಿನ್ನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋದಲ್ಲಿ ನಾನು ಗಣೇಶನಿಗೆ ಪ್ರಿಯವಾದ ಮೋದಕ ಮಾಡೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಒಂದು ಪ್ಯಾನ್ಗೆ ಒಂದು ಚಮಚ ತುಪ್ಪವನ್ನು ಹಾಕಿ. ತುಪ್ಪ ಚೆನ್ನಾಗಿ ಕಾದ ನಂತರ ನಿಮಗೆ ಇಷ್ಟವಾದ ಡ್ರೈ ಫ್ರೂಟ್ಸನ್ನು ಸೇರಿಸಿ. ನಾನಿಲ್ಲಿ ಗೋಡಂಬಿ, ಬಾದಾಮಿ, ಕಲ್ಲಂಗಡಿ ಬೀಜ ಮತ್ತು ದ್ರಾಕ್ಷಿಯನ್ನು ಸೇರಿಸ್ತಾ ಇದ್ದೀನಿ. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನಾನು ಸೇರಿಸ್ತಾ ಇದ್ದೀನಿ. ಈ ಎಲ್ಲ ಡ್ರೈ ಫ್ರೂಟ್ಸನ್ನು ಚೆನ್ನಾಗಿ ಹುರ್ಕೊಳ್ಬೇಕು, ಕೆಂಪಗೆ ಹುರ್ಕೊಳ್ಬೇಕು, ಹಸಿ ವಾಸನೆ ಹೋಗೋ ಥರ ಹುರ್ಕೋಬೇಕು. ನೋಡಿ ಯಾವ ರೀತಿ ಅಂತ. ಇವು ಚೆನ್ನಾಗಿ ಎಲ್ಲ ಹುರಿದ ನಂತರ ತಣ್ಣಗಾಗಲು ಇನ್ನೊಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಳ್ಳಿ. ತೆಗೆದಿಟ್ಕೊಂಡ ನಂತರ ಅದೇ ಪ್ಯಾನ್ಗೆ ಒಂದು ಬಟ್ಟಲು ನಾನು ಹಸಿ ತುರಿದಂತಹ ಕೊಬ್ಬರಿಯನ್ನು ಸೇರಿಸ್ತಾ ಇದ್ದೀನಿ. ಹಸಿ ಕೊಬ್ಬರಿ ಆಗಿದೆ, ನೀವು ಬೇಕಾದರೆ ಡೆಸಿಕೇಟೆಡ್ ಕೋಕೋನಟ್ ಅಂತ ಬರುತ್ತೆ ಅದನ್ನು ಸೇರಿಸಿ. ಅದೇ ಮೆಷರ್ಮೆಂಟ್ ಕಪ್ಪಿಂದ ಅರ್ಧ ಬಟ್ಟಲು ಬೆಲ್ಲದ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ನೀವು ಬೇಕಾದರೆ ಸಕ್ಕರೆಯನ್ನು ಸಹ ಸೇರಿಸ್ಬೋದು ಅಥವಾ ಸಕ್ಕರೆ ಪುಡಿಯನ್ನು ಸಹ ನೀವು ಸೇರಿಸ್ಬೋದು. ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಇಲ್ಲೋಡಿ ಈ ರೀತಿಯಾಗಿ 2 ನಿಮಿಷ ಆದ ನಂತರ ಈ ರೀತಿಯಾಗಿ ಕಾಣ್ತಾ ಇದೆ. ಬಟ್ ಇದಿನ್ನೂ ಆಗಿಲ್ಲ, ಇದೊಂಥರ ಶೇಪ್ ಹೋಲ್ಡ್ ಮಾಡಬೇಕು, ಸ್ವಲ್ಪ ಡ್ರೈ ಆಗಬೇಕು. ಇದು ಕೊಬ್ಬರಿ ಏನಿದೆಯಲ್ಲ ಅದೊಂಥರ ಟ್ರಾನ್ಸ್ಪರೆಂಟ್ ಥರ ಆಗಬೇಕು, ಆಗ ಇದು ಆಗಿದೆ ಅಂತ ಅರ್ಥ. ಇಲ್ಲೋಡಿ ಈ ಟ್ರಾನ್ಸ್ಪರೆಂಟ್ ಆಗಿದೆ ಕೊಬ್ಬರಿ ಎಲ್ಲ, ಇದು ಶೇಪ್ನು ತಗೊಳ್ತಾ ಇದೆ, ಇದಾಗಿದೆ. ಈಗ ನಾವು ಮೊದಲೇ ಏನು ಹುರಿದಿಟ್ಕೊಂಡಿದ್ವಲ್ಲ ಆ ಎಲ್ಲ ಡ್ರೈ ಫ್ರೂಟ್ಸನ್ನು ಇದಕ್ಕೆ ಸೇರಿಸಿ ಒಂದ್ಸರ್ತಿ ಸುಮ್ಮನೆ ಹಿಂಗೆ ಮಿಕ್ಸ್ ಮಾಡಿಬಿಟ್ಟು ಸ್ಟೌವ್ನ ಆಫ್ ಮಾಡಿ ತಣ್ಣಗಾಗಲು ಬಿಡಿ. ಇದು ಸಂಪೂರ್ಣವಾಗಿ ತಣ್ಣಗಾಗಬೇಕು, ಆಗಲೇ ನೀವು ಇದರಿಂದ ಮೋದಕ ಮಾಡಲು ಕರೆಕ್ಟಾಗಿ ಬರುತ್ತೆ. ಇನ್ನೊಂದು ಕಡೆ ಒಂದು ಬೌಲ್ಗೆ ನಾನು 1/2 ಕಪ್ ಗೋಧಿ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ, ಅದಕ್ಕೆ 1/2 ಚಮಚ ತುಪ್ಪವನ್ನು ಸೇರಿಸ್ತಾ ಇದ್ದೀನಿ. ನೀವು ಬೇಕಾದರೆ ಇದಕ್ಕೆ ಮೈದಾ ಹಿಟ್ಟನ್ನು ಸಹ ತಗೊಳ್ಬಹುದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ತುಪ್ಪ ಮತ್ತು ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ತದನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸಿ ಒಂದು ಗಟ್ಟಿಯಾದ ಡೋ ಅನ್ನು ರೆಡಿ ಮಾಡ್ಕೋಬೇಕು. ಚಪಾತಿ ಹಿಟ್ಟಿನ ಹದಕ್ಕಿಂತ ಗಟ್ಟಿಯಾಗಿರ್ಬೇಕಿದು. ಮೆತ್ತಾಗ್ಬಿಟ್ರೆ ಏನಾಗುತ್ತೆ, ಎಣ್ಣೆ ಜಾಸ್ತಿ ಹಿಡ್ಕೊಳ್ಳುತ್ತೆ ಮತ್ತು ಚೆನ್ನಾಗಿ ಬರಲ್ಲ. ಇಲ್ಲೋಡಿ ಈ ರೀತಿಯಾಗಿ ಗಟ್ಟಿಯಾಗಬೇಕು. 15 ನಿಮಿಷ ಇದನ್ನು ನೆನೆಲು ಬಿಡಿ. ತದನಂತರ ಪೂರಿ ರೀತಿಯಲ್ಲಿ ಇದನ್ನು ಲಟ್ಟಿಸ್ಕೊಳ್ಳಿ. ಎಲ್ಲ ಮೋದಕ ಒಂದೇ ಸೈಜ್ಗೆ ಬರಬೇಕು ಅಂತಂದರೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಇಲ್ಲೋಡಿ ಶೇಪ್ಲೆಸ್ ಆಗಿ ಬಂದಿದೆ. ಒಂದು ಬಟ್ಲನ್ನು ತೆಗೆದುಕೊಂಡು ಅದರಿಂದ ಕಟ್ ಮಾಡ್ಕೊಳ್ಳಿ. ಇದರಿಂದ ಒಂದೇ ಥರದ ನಿಮಗೆ ಮೋದಕಗಳು ಬರುತ್ತೆ, ಒಂದೇ ಶೇಪಲ್ಲಿ ಬರುತ್ತೆ ಮತ್ತು ನೋಡೋಕ್ಕೂ ಕೂಡ ಚೆನ್ನಾಗಾಗುತ್ತೆ. ಆಲ್ರೆಡಿ ನಾವೇನು ಸ್ಟಫಿಂಗ್ ರೆಡಿ ಮಾಡ್ಕೊಂಡಿದ್ವಲ್ಲ ಅದು ಒಳಗಡೆ ಈ ರೀತಿಯಾಗಿ ಇಟ್ಟು ಮೇಲಿಂದ ಒಂದು ಸ್ವಲ್ಪ ನೀರನ್ನು ಹಚ್ಚಿ ಕೊನೆಗಳಿಗೆ ಇಲ್ಲೋಡಿ ಈ ರೀತಿಯಾಗಿ ಬಾರ್ಡರ್ಸ್ ಅಂತಾರಲ್ಲ ಅಲ್ಲಿ ನೀರನ್ನು ಹಚ್ಚಿ ಇದರಿಂದ ಕಂಪ್ಲೀಟಾಗಿ ಲಾಕ್ ಆಗುತ್ತೆ. ನೋಡಿ ಲಾಕ್ ನೀರನ್ನು ಹಚ್ಚಿದ ನಂತರ ಇರತ್ತ ಈ ರೀತಿಯಾಗಿ ಪ್ಲೇಟಿಂಗ್ ಮಾಡಿ. ನಾವು ಪರಾಟ ಮಾಡೋಕ್ಕಿಂತ ಮುಂಚೆ ನಾವೇನು ಮಾಡ್ತೀವಲ್ಲ ಆ ರೀತಿಯಾಗಿ ಈ ರೀತಿ ಪ್ಲೇಟಿಂಗ್ ಮಾಡಿದ್ರೆ ನೋಡಿ ನಿಮ್ಮ ಮೋದಕ ರೆಡಿ ಆಗಿದೆ, ಅಂದರೆ ಡೀಪ್ ಫ್ರೈ ಮಾಡೋದಕ್ಕೆ ರೆಡಿ ಆಗಿದೆ. ಈ ರೀತಿಯಾಗಿ ಎಲ್ಲ ಮೋದಕಗಳನ್ನು ರೆಡಿ ಮಾಡಿಟ್ಕೊಂಡಿರಿ. ಎಲ್ಲ ಮೋದಕಗಳು ರೆಡಿ ಆದ ನಂತರ ಎಣ್ಣೆ ಕಾದ ಎಣ್ಣೆಯಲ್ಲಿ ಅಂದರೆ ಮೀಡಿಯಂ ಫ್ಲೇಮಲ್ಲಿ ಇರಬೇಕು, ಇದು ಹೈ ಫ್ಲೇಮಲ್ಲಿ ಇರಬಾರ್ದು. ಎಲ್ಲ ಮೋದಕಗಳನ್ನು ಹಾಕಿ ಎಲ್ಲ ಕಡೆಯಿಂದ ಇದನ್ನು ಚೆನ್ನಾಗಿ ಕರ್ಕೊಳ್ಬೇಕು. ಎಣ್ಣೆ ಜಾಸ್ತಿ ಹಾಕಿದ್ದಾರೆ ಅಂದರೆ ಟೆನ್ಷನ್ ಇಲ್ಲ, ಕಮ್ಮಿ ಎಣ್ಣೆ ಹಾಕಿದ್ದೀರಿ ಅಂತಂದರೆ ಇಲ್ಲೋಡಿ ಈ ರೀತಿಯಾಗಿ ಎಲ್ಲ ಬದಿಗಳಲ್ಲೂ ಒಂದೇ ಥರ ಕಲರ್ ಬರೋ ಥರ ಇದನ್ನು ಚೆನ್ನಾಗಿ ಕರ್ಕೊಳ್ಳಿ. ಸ್ವಲ್ಪ ಟೈಮ್ ಹಿಡಿತೆ ಮೀಡಿಯಂ ಫ್ಲೇಮಲ್ಲಿ ಇಟ್ಟಿರೋದ್ರಿಂದ, ಹೈ ಫ್ಲೇಮಲ್ಲಿ ಇಡಬೇಡಿ. ಇದರಿಂದ ಒಳಗಡೆ ಇರೋಂಥ ಅಂದರೆ ಹಿಟ್ಟು ಹಸಿಯಾಗಿರುತ್ತೆ, ಬರೀ ಹೊರಗಡೆಯಿಂದ ಅದು ಕರ್ದೋಗುತ್ತೆ. ನೋಡಿ ಲೋ ಫ್ಲೇಮಲ್ಲಿ ಅಂದರೆ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಇದನ್ನು ಈ ರೀತಿಯಾಗಿ ಈ ರೀತಿ ಕಲರ್ ಬರೋವರೆಗೂ ಡೀಪ್ ಫ್ರೈ ಮಾಡಿದ್ರೆ ನಿಮ್ಮ ಮೋದಕ ರೆಡಿ ಟು ಸರ್ವ್. ನೀವು ಕೂಡ ಈ ಗಣೇಶ ಹಬ್ಬಕ್ಕೆ ಮೋದಕಗಳನ್ನು ನಾನು ಹೇಳಿದ ರೀತಿಯ ಮೆಷರ್ಮೆಂಟ್ಸನ್ನು ಬಳಸ್ಕೊಂಡು ರೆಡಿ ಮಾಡಿ. ಮಾಡಿದ ನಂತರ ಹೇಗಾಯಿತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಖಂಡಿತ ತಿಳಿಸಿ. ಅಂಟಿಲ್ ದೆನ್ ಯು ನೋ ದ ಡ್ರಿಲ್, ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.